गं गणपतये नमः श्री गुरुभ्यो नमः हरिः ओम नमस्कार ओम दर्पघ ने नमः विष्णु सहस्र नामद 712ನೆಯ ನಾಮ ದರ್ಪಃ ಧರ್ಮ ವಿರುದ್ಧೇ ಪಥಿ ತಿಷ್ಠತಾಂ ದರ್ಪಂ ಹಂತೀತಿ ದರ್ಪಃ ಧರ್ಮ ವಿರುದ್ಧವಾದ ಅಧರ್ಮದ ಮಾರ್ಗದಲ್ಲಿರುವವರ ಸೊಕ್ಕನ್ನು ನಾಶ ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ದರ್ಪಃ ಮಾಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಃ ಸರ್ವಂ ಎಂದು ಭಜಗೋವಿಂದಂ ಸ್ತೋತ್ರದಲ್ಲಿದೆ. ಧನಮದ ಜನಮದ ಯೌವನಮದ ಅಧಿಕಾರಮದ ವಿದ್ಯಾಮದ ಇತ್ಯಾದಿ ಮದಗಳನ್ನು ಹೊಂದಬಾರದು. ನಿಮಿಷವೆನ್ನುವುದರೊಳಗೆ ಕಾಲಸ್ವರೂಪಿಯಾದ ಭಗವಂತನು ಇವೆಲ್ಲವನ್ನು ಕೊಂಡೊಯ್ಯುವನು. ಹೀಗಾಗಿ ಭಗವಂತ ದರ್ಪಃ. ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಇತಿ ವಿಷ್ಣುಪುರಾಣೇ. ಕರ್ಮಾನುಸಾರ ಯೋಗ್ಯತಾನುಸಾರ ಒಳ್ಳೆಯವರಿಗೆ ದರ್ಪ ಬಂದಾಗ ಶ್ರೀಮಂತಿಕೆಯಿಂದ ಭಗವಂತನನ್ನು ಮರೆಯುವ ಸಂದರ್ಭ ಬಂದಾಗ ಅಂಥವರನ್ನು ದಿವಾಳಿ ಮಾಡುತ್ತಾನೆ ಭಗವಂತ. ಹಣವಿದ್ದಾಗ ಬೆನ್ನ ಹಿಂದೆ ತಿರುಗಾಡುತ್ತಿದ್ದ ಜನ ದುಡ್ಡಿಲ್ಲದಾಗ ಕೈ ಬಿಡುತ್ತಾರೆ. ಆಗ ಸಜ್ಜನರಿಗೆ ತಪ್ಪಿನ ಅರಿವಾಗುತ್ತದೆ, ಅಹಂಕಾರ ಹೋಗುತ್ತದೆ, ದೇವರ ಸ್ಮರಣೆ ಮೂಡುತ್ತದೆ. ಆಗ ಅವರನ್ನು ಉದ್ಧಾರ ಮಾಡುತ್ತಾನೆ ಭಗವಂತ. ಹೀಗಾಗಿ ಭಗವಂತ ದರ್ಪಃ. ಓಂ ದರ್ಪಘ್ನೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.